ನಮಸ್ಕಾರ ಅಮೋಘ ನ್ಯೂಸ್ಗೆ ಸ್ವಾಗತ. ನಾನು ಸ್ಮಿತಾ. ಎಸ್ಎಸ್ಎಲ್ಸಿ ರಾಜ್ಯ ಹಂತದ ಪೂರ್ವ ಸಿದ್ಧತಾ ಪರೀಕ್ಷೆ ಹಿನ್ನೆಲೆ ಈ ಬಾರಿ 60 ರೂಪಾಯಿ ಪ್ರತಿ ವಿದ್ಯಾರ್ಥಿಗಳಿಂದ ಹಣ ಸಂಗ್ರಹ ಮಾಡುತ್ತಿರುವ ಅನರ್ಥ ಎಂದು ನೆಲಮಂಗಲದಲ್ಲಿ ಟಿಕೆ ರವಿಕುಮಾರ್ ಬೇಸರ ವ್ಯಕ್ತಪಡಿಸಿದರು. ಎಸ್ಎಸ್ಎಲ್ಸಿ ರಾಜ್ಯ ಹಂತದ ಪೂರ್ವ ಸಿದ್ಧತಾ ಪರೀಕ್ಷೆ ಹಿನ್ನೆಲೆ ಪ್ರತಿ ವರ್ಷ 14 ರೂಪಾಯಿಗೆ ಪರೀಕ್ಷಾ ಮಂಡಳಿಯಿಂದ ಪ್ರಶ್ನೆ ಪತ್ರಿಕೆ ನೀಡುತ್ತಿತ್ತು. ಆದರೆ ಈ ಬಾರಿ 60 ರೂಪಾಯಿ ಪ್ರತಿ ವಿದ್ಯಾರ್ಥಿಗಳಿಂದ ಹಣ ಸಂಗ್ರಹ ಮಾಡಲಾಗುತ್ತಿದೆ ಎಂದು ನೆಲಮಂಗಲ ನಗರದ ವಿನಾಯಕ ಶಾಲೆಯಲ್ಲಿ ಟಿಕೆ ರವಿಕುಮಾರ್ ಬೇಸರ ವ್ಯಕ್ತಪಡಿಸಿದರು. ಹೀಗೆ ಸಂಗ್ರಹ ಮಾಡುವುದರಿಂದ ಒಂದೊಂದು ತಾಲೂಕಿಗೆ 3 ಲಕ್ಷ ಸಂಗ್ರಹವಾಗಲಿದೆ. ಈ ಕುರಿತಂತೆ ಶೀಘ್ರ ಕ್ರಮ ಕೈಗೊಳ್ಳಲು ಮುಖ್ಯೋಪಾಧ್ಯಾಯರ ಸಂಘದಿಂದ ಮುಖ್ಯಮಂತ್ರಿಗೆ ಸಹ ಪತ್ರ ಬರೆದಿದ್ದೇನೆ ಎಂದರು. ಇದರ ಬಗ್ಗೆ ಗಂಭೀರವಾಗಿ ಒಂದು ನಿರ್ಣಯ ತಗೊಳ್ತಾರೆ ಅಂತ ನಾನಾದರೂ ಆಶಿಸ್ತೇನೆ. ಇಡೀ ರಾಜ್ಯದ ಸಮಸ್ಯೆ ಇದು, ಬರೀ ನಮ್ಮ ಜಿಲ್ಲೆಯ ಸಮಸ್ಯೆ ಅಲ್ಲ. ಮಾನ್ಯ ಉಪನಿರ್ದೇಶಕರು ಬಹಳ ವಿಚಾರವಂತರು, ಮಕ್ಕಳ ಬಗ್ಗೆ ಕಳಕಳಿ ಉಳ್ಳುವಂಥವರು. ಈಗಾಗಲೇ ಎಲ್ಲ ಬಗ್ಗೆ ವಿವೇಚನೆ ಮಾಡಿ ಉಚಿತವಾಗಿ ಏಕೆ ನಡೆಸಬಾರದು ಅಂತಕ್ಕಂಥ ಒಮ್ಮೆ ಆಲೋಚನೆ ಮಾಡಿದ್ರು. ಆದರೆ ಸರ್ಕಾರಿ ಆದೇಶ ಇರೋದರಿಂದ ಇದನ್ನು ಅವರು ಕೂಡ ಅಸಹಾಯಕರಾಗಿದ್ದಾರೆ, ವಿನಃ ಅವರು ಕೈ ಕೂಡ ಚೆಲ್ಲಿದೆ. ನಮ್ಮಲ್ಲಿ ವಿಶೇಷವಾಗಿ ಅಂತ ಹೇಳಿದ್ರೆ ನಮ್ಮ ಗ್ರಾಮಾಂತರ ಜಿಲ್ಲೆಯಲ್ಲಿ 13,000ಕ್ಕೂ ಹೆಚ್ಚು SSLC ಬರೆಯತಕ್ಕಂಥ ಪರೀಕ್ಷಾ ಮಕ್ಕಳಿದ್ದಾರೆ. ನಮ್ಮ ಖಾಸಗಿ ಶಾಲೆಯವರಲ್ಲಿ ಒಂದು ಕೊರಗಿದೆ, ಸರ್ಕಾರಿ ಶಾಲಾ ಮಕ್ಕಳ ಸಮಕ್ಕೆ ನಮ್ಮನ್ನು ಪರಿಗಣಿಸೋಲ್ಲ, ಅನುದಾನರಹಿತ ಶಾಲೆಯವರನ್ನು ಬಹಳ ನಿಷ್ಕೃಷ್ಟವಾಗಿ ನಡೆಸ್ಕೊಳ್ತಾರೆ ಅಂತಾರೆ. ನಿಜಕ್ಕೂ ನಾನಾದರೂ ಹೇಳ್ತೇನೆ, 7,000ಕ್ಕೂ ಅಧಿಕ ಮಕ್ಕಳು ಅನುದಾನರಹಿತ ಶಾಲೆಯಲ್ಲಿ ವ್ಯಾಸಂಗ ಮಾಡ್ತಾರೆ. ಆ ಮಕ್ಕಳ ದೃಷ್ಟಿಯನ್ನಾದರೂ ಗಮನದಲ್ಲಿ ಇಟ್ಟುಕೊಂಡು ಅವರನ್ನು ಕೂಡ ನಮ್ಮೊಟ್ಟಿಗೆ ಕೊಂಡೊಯ್ದು ಫಲಿತಾಂಶವನ್ನು ಹೆಚ್ಚುವಲ್ಲಿ ಅಧಿಕಾರಿಗಳು ಮತ್ತು ಸರ್ಕಾರ ಇದರ ಬಗ್ಗೆ ಕಣ್ಣು ತೆರೆಯಬೇಕು ಅಂತ ನಾನು ಕಳಕಳಿಯಾಗಿ ವಿನಂತಿ ಮಾಡಿಕೊಳ್ತೇನೆ. ಫೆಬ್ರವರಿ 11ರಂದು ಪ್ರಜಾಧ್ವನಿ ಬಸ್ ಯಾತ್ರೆ ಇಂಡಿ ಪಟ್ಟಣಕ್ಕೆ ಆಗಮಿಸಲಿದೆ ಎಂದು ಕಾಂಗ್ರೆಸ್ ಶಾಸಕ ಯಶವಂತರಾಯಗೌಡ ಪಾಟೀಲ್ ತಿಳಿಸಿದರು. ವಿಜಯಪುರದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಇಂಡಿ ಕಾಂಗ್ರೆಸ್ ಶಾಸಕ ಯಶವಂತರಾಯಗೌಡ ಪಾಟೀಲ್, ಕಾಂಗ್ರೆಸ್ ಪಕ್ಷದ ವತಿಯಿಂದ ಫೆಬ್ರವರಿ 11ರಂದು ಸಾಯಂಕಾಲ 3 ಗಂಟೆಗೆ ಪೊಲೀಸ್ ಪೆರೇಡ್ ಮೈದಾನ ಇಂಡಿಯಲ್ಲಿ ಮಾಜಿ ಮುಖ್ಯಮಂತ್ರಿ ಸನ್ಮಾನ್ಯ ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ಬಸ್ ಯಾತ್ರೆ ಬರಲಿದೆ. ಅದಕ್ಕಾಗಿ ಕ್ಷೇತ್ರದ ಜನರು ಈ ಸಭೆಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಜನರು ಪಾಲ್ಗೊಳ್ಳಿ ಎಂದು ಮನವಿ ಮಾಡಿಕೊಂಡರು. ತುಕಾರಾಮ್, ಅಮೋಕ್ ಟಿವಿ, ಇಂಡಿ. 22ಕ್ಕೆ 21 22ರಲ್ಲಿ ಮುದ್ದೆ ಉಳಿದ ಮತಕ್ಷೇತ್ರಗಳನ್ನು ಕವರ್ ಮಾಡೋರಿದ್ದಾರೆ. ಸೊ ಆ ಪ್ರಯುಕ್ತ ಕಾಂಗ್ರೆಸ್ ಪಕ್ಷದ ವತಿಯಿಂದ ನಾನು ಜಿಲ್ಲೆಯ ಮತ್ತು ವಿಶೇಷವಾಗಿ ನನ್ನ ಕ್ಷೇತ್ರದ ಜನರಿಗೆ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಅನ್ನುವಂಥ ಮನವಿಯನ್ನು ತಮ್ಮ ಮುಖಾಂತರ ಮಾಡೋಕ್ಕೋಸ್ಕರ ಈ ಸಭೆಯನ್ನು ಈ ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೀವಿ. ನಾನೇನು ಇರ್ತೀನೋ ಒಂದೊಂದು ಮೈಲಿಗಲ್ಲಿ ಸ್ಥಾಪಿಸಿನ ಆ ತಾಲೂಕಿಗೆ ನಾನು ಇದನ್ನು ಒಂದು ಸ್ಥಾಪಿಸ್ತೇನೆ. ಕ್ಯಾಂಟರ್ ಡಿಕ್ಕಿ ಹೊಡೆದಿರುವ ಪರಿಣಾಮ ಓರ್ವ ಸ್ಥಳದಲ್ಲಿ ಮರಣ ಹೊಂದಿರುವ ಘಟನೆ ವಿಜಯಪುರ ಜಿಲ್ಲೆಯ ಇಂಡಿ ಪಟ್ಟಣದಲ್ಲಿ ನಡೆದಿದೆ. ವಿಜಯಪುರ ಮುಖ್ಯ ರಸ್ತೆಯ ಉಮರಾಣಿ ಪೆಟ್ರೋಲ್ ಪಂಪ್ ಹತ್ತಿರ ಇರುವ ಸಂತೆ ಸೇವಾಲಾಲ್ ವೃತ್ತಕ್ಕೆ ಕ್ಯಾಂಟರ್ ಡಿಕ್ಕಿ ಹೊಡೆದಿರುವ ಪರಿಣಾಮ ಚಾಲಕನ ಪಕ್ಕದ ಸೀಟ್ ಮೇಲೆ ಕುಳಿತ 36 ವರ್ಷದ ಮಲಕು ಮಾನೆ ಎಂಬ ವ್ಯಕ್ತಿ ದುರಂತ ಘಟನೆಯಲ್ಲಿ ಮರಣ ಹೊಂದಿದ್ದಾನೆ. ಚಾಲಕನಾದ ಭಾಗಣ್ಣ ಕಾರಜೋಳನಿಗೆ ಗಂಭೀರ ಗಾಯಗಳಾಗಿದ್ದು ಸ್ಥಳೀಯ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಇಟಂಗಿ ಇಳಿಸಿ ವಾಪಸ್ಸಾಗುತ್ತಿದ್ದ ವೇಳೆ ಕ್ಯಾಂಟರ್ ನೇರವಾಗಿ ಸರ್ಕಲ್ಗೆ ಡಿಕ್ಕಿ ಹೊಡೆದಿರುವ ದೃಶ್ಯ ಸಿಸಿಟಿವಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಇಂಡಿ ಶಹರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಸಚಿವ ಡಾಕ್ಟರ್ ಕೆ ಸುಧಾಕರ್ ತಮ್ಮ ಟ್ರಸ್ಟ್ ಮೂಲಕ ಚಿಕ್ಕಬಳ್ಳಾಪುರ ಕ್ಷೇತ್ರಾದ್ಯಂತ ಹಂಚುತ್ತಿರುವ ಕೋಟ್ಯಾಂತರ ರೂಪಾಯಿಗಳು ಎಲ್ಲಿಂದ ಬಂತು ಎಂಬುದರ ಬಗ್ಗೆ ತನಿಖೆಯಾಗಲಿ ಅಂತ ಚಿಕ್ಕಬಳ್ಳಾಪುರದಲ್ಲಿ ಮಾಜಿ ಶಾಸಕ ಕೆಪಿ ಬಚ್ಚೇಗೌಡ ಆರೋಪ ಮಾಡಿದರು. ಜೆಡಿಎಸ್ ಪಕ್ಷದ ಅಭ್ಯರ್ಥಿ ಕೆಪಿ ಬಚ್ಚೇಗೌಡ ಚಿಕ್ಕಬಳ್ಳಾಪುರ ನಗರದ ದೇವಮೂಲೆ ವಾಪಸಂದ್ರದ ರಂಗನಾಥ ದೇವಾಲಯದಲ್ಲಿ ಪೂಜೆ ಸಲ್ಲಿಸಿ ಮನೆ ಮನೆಗೆ ಭೇಟಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. 4 ದಿನಗಳ ಕಾಲ ನಗರ ಪ್ರವಾಸ ಮುಗಿಸಿ ಮತ್ತೆ ಗ್ರಾಮೀಣ ಭಾಗದ ಕಡೆ ಪ್ರಚಾರ ಕೈಗೊಳ್ಳುವವರು. ವಾಪಸಂದ್ರದ ಮನೆ ಮನೆಗೆ ಭೇಟಿಯ ವೇಳೆ ಮಾಧ್ಯಮಗಳೊಂದಿಗೆ ಮಾತನಾಡಿದ ಅವರು, 3 ಶಾಸಕರಾದ ಸುಧಾಕರ್ ಚಿಕ್ಕಬಳ್ಳಾಪುರವನ್ನ ಸಿಂಗಾಪುರ ಮಾಡುವುದಾಗಿ, ನಂದಿ ಸುತ್ತಮುತ್ತ ನವ ಬೆಂಗಳೂರು ನಿರ್ಮಾಣ ಮಾಡುತ್ತೇನೆ ಎಂದು ಹೇಳಿದ್ದಾರೆ. ಇವತ್ತು ರಾಜ್ಯದ ಪ್ರಮುಖ ಪತ್ರಿಕೆಯೊಂದರಲ್ಲಿ ನಗರದ ಚರಂಡಿ ರಸ್ತೆಗಳು ಗಬ್ಬು ನಾರುತ್ತಿವೆ ಅಂತ ಅಭಿವೃದ್ಧಿ ಬಗ್ಗೆ ಅನಾವರಣ ಆಗಿದೆ ನೋಡಿ ಎಂದು ವ್ಯಂಗ್ಯವಾಡಿದ್ರು. ಸವಲತ್ತು ಸೌಲಭ್ಯಗಳು ಸಿಕ್ಕಿದೆ ಅನ್ನೋದನ್ನು ಮತದಾರರಿಗೆ ಮನವರಿಕೆ ಮಾಡಿಕೊಳ್ತಕ್ಕಂಥ ಕೆಲಸ ಮಾಡ್ತದೆ. ಮನೆ ಮನೆಗೆ ಹೋಗಿ ಪ್ರಚಾರ ಮಾಡ್ತಾ ಇದ್ದೆ. ಪಂಚಾಯತಿಗಳಲ್ಲಿ ಸಿಕ್ಕಿದೆ, ನಗರದಲ್ಲೂ ಸಿಕ್ಕಿದೆ. ನಗರದಲ್ಲಿ ಈಗಾಗಲೇ ಪ್ರಮುಖರನ್ನು ಭೇಟಿಯಾಗಿದ್ದೀವಿ. ಸಂಕ್ರಾಂತಿ ದಿನ ನಗರ ಪ್ರದೇಶದಲ್ಲಿ ಎಲ್ಲ ಭಾಗದಲ್ಲಿ ಕೂಡ ಎಳ್ಳು ಬೆಲ್ಲವನ್ನು ಹಂಚಿ
ಅವತ್ತು ಕೂಡ ಶುಭಾಶಯಗಳನ್ನು ಕೋರಿದ್ದೀವಿ. ಇವತ್ತು ಪಂಚರತ್ನ ಕಾರ್ಯಕ್ರಮಗಳು ಕುಮಾರಸ್ವಾಮಿ ಅಣ್ಣವರ ಯೋಜನೆಗಳ ಬಗ್ಗೆ ಮತದಾರರಿಗೆ ತಿಳುವಳಿಕೆ ಮೂಡಿಸ್ತಕ್ಕಂಥ ಅದರಲ್ಲೂ ವಿಶೇಷವಾಗಿ ಮಹಿಳೆಯರಿಗೆ ಹೆಚ್ಚಿನ ತಿಳುವಳಿಕೆ ಮೂಡಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೇವೆ. ಇವತ್ತು ರಂಗನಾಥ ಸ್ವಾಮಿ ದೇವಾಲಯದಲ್ಲಿ ಪೂಜೆ ಮಾಡೋದ್ರ ಮೂಲಕ ವಾಪಸಂದಿಂದ ಈ ಒಂದು ನಗರ ಪ್ರದೇಶದ ಪ್ರಚಾರ ಕಾರ್ಯ ಆರಂಭ ಆಗಿದೆ. ಇಂದಿನ ನಗರ ಪ್ರಚಾರ ಸಭೆಯಲ್ಲಿ ಜಿಲ್ಲಾಧ್ಯಕ್ಷ ಕೆಎಂ ಮುನೇಗೌಡ, ಕೆಸಿ ರಾಜಕಾಂತ್, ಕೆಆರ್ ರೆಡ್ಡಿ, ಸೈಯದ್ ಅಯ್ಯೂಬ್, ವೀಣಾ ರಾಮು, ಬಂಡ್ಲು ಶ್ರೀನಿವಾಸ್ ಮುಖಂಡರು ಇತರರು ಇದ್ದರು. ಎನ್ ಸತೀಶ್, ಅಮೋಕ್ ಟಿವಿ, ಚಿಕ್ಕಬಳ್ಳಾಪುರ. ವೈದ್ಯೆಯ ನಿರ್ಲಕ್ಷ್ಯಕ್ಕೆ ಬಾಣಂತಿ ಸಾವಿನ ಪ್ರಕರಣದಲ್ಲಿ ಬೇರೆಡೆ ವರ್ಗಾವಣೆಗೊಂಡಿದ್ದ ವೈದ್ಯೆ ತನ್ನ ಪ್ರಭಾವ ಬಳಸಿ ಮರು ವರ್ಗಾವಣೆ ಮಾಡಿಕೊಂಡು ಬಂದ ವೈದ್ಯೆಯನ್ನ ಅಮಾನತ್ತು ಮಾಡುವಂತೆ ಒತ್ತಾಯಿಸಿ ಚಿಂತಾಮಣಿ ಮಹಿಳಾ ಮತ್ತು ಮಕ್ಕಳ ಆಸ್ಪತ್ರೆಯ ಮುಂದೆ ಪ್ರತಿಭಟನೆ ಮಾಡಿದರು. ಇದ ವರ್ಷ ಅಕ್ಟೋಬರ್ ತಿಂಗಳಲ್ಲಿ ತಾಲೂಕಿನ ನೀಲಪಲ್ಲಿ ಗ್ರಾಮದ ಗೋಪಾಲಗೌಡರ ಪತ್ನಿ ನಿವಾಸಿ ನೇತ್ರಾವತಿ ಹೆರಿಗೆಗೆ ಎಂದು ಚಿಂತಾಮಣಿ ಮಹಿಳಾ ಮತ್ತು ಮಕ್ಕಳ ಆಸ್ಪತ್ರೆಯಲ್ಲಿ ದಾಖಲಾಗಿದ್ಲು. ಡಾಕ್ಟರ್ ಜಯಂತಿ ಸಿಜರಿಂಗ್ ಮಾಡಿ ಮಗುವನ್ನ ಆಚೆ ತೆಗೆದಿದ್ರು. ತಾಯಿ ಮಗು ಆರೋಗ್ಯವಾಗಿಯೇ ಇದ್ರು. ಇದ್ದಕ್ಕಿದ್ದಂತೆ ಜಾಂಡಿಸ್ ಕಾಣಿಸಿಕೊಂಡಿದೆ. ಕಾರಣ, ಸಿಜರಿಂಗ್ ಮಾಡಿದ ಜಾಗದಲ್ಲಿ ಹೊಲಿಗೆ ಹಾಕದೆ ನಿರ್ಲಕ್ಷ್ಯ ವಹಿಸಿದ್ದಾರೆ. ನಂತರ ಸೇಫ್ಟಿಗಾಗಿ ಗಾಯದಲ್ಲಿ ನೀರು ತುಂಬಿಕೊಂಡು ಕಿಡ್ನಿ ಮತ್ತು ನರ ದೌರ್ಬಲ್ಯದಿಂದ ಮೃತಪಟ್ಟಿದ್ದಾರೆ. ಇದಕ್ಕೆ ಕಾರಣ ಸಾರ್ವಜನಿಕ ಆಸ್ಪತ್ರೆಯ ಡಾಕ್ಟರ್ ಜಯಂತಿಯವರ ದಬ್ಬಾಳಿಕೆ ಕಾರಣ ಎಂದು ಆರೋಪಿಸಿ ಸ್ಥಳೀಯ ಶಾಸಕ ಜೆಕೆ ಕೃಷ್ಣಾರೆಡ್ಡಿ ಸ್ಥಳಕ್ಕೆ ಭೇಟಿ ನೀಡಿ ಆರೋಗ್ಯ ಸಚಿವರಿಗೆ ಮಾಹಿತಿ ನೀಡಿದರು. ನಂತರ ಬೆಂಗಳೂರಿನ ಕೇಂದ್ರ ಕಚೇರಿ ಆರೋಗ್ಯ ಸೌಧಕ್ಕೆ ವರ್ಗಾವಣೆ ಮಾಡಿಸಿದರು. ಧರಣಿ ಮಾಡ್ತೀವಿ. ಧರಣಿ ಮಾಡಿದಾಗ ನನಗೆ ಟಿಎಚ್ಒ ಮತ್ತು ಡಿಎಚ್ಒ ನಮ್ಮ ಸ್ಥಳೀಯ ಶಾಸಕರು ಬಂದು ನಮ್ಮ ಆರೋಗ್ಯ ಸಚಿವರ ಹತ್ರ ಫೋನಲ್ಲಿ ಮಾತಾಡಿ ಅವ್ರನ್ನು ಇಮಿಡಿಯೇಟ್ ಆಗಿ ಅವತ್ತು ನೈಟೇ ವರ್ಗಾವಣೆ ಮಾಡ್ತೀವಿ ಅಂತ ಹೇಳಿ ಇಲ್ಲಿಂದ ವರ್ಗಾವಣೆ ಮಾಡಿದ್ರು. ನಾವು ವರ್ಗಾವಣೆ ಹೊಂದಿಲ್ಲ, ನಾವು ಎಲ್ಲ ಜನಪ್ರತಿನಿಧಿ ಭರವಸೆಯಿಂದ ಅವ್ರ ಮೇಲೆ ಇರುವ ನಂಬಿಕೆಯಿಂದ ನಾವು ಇಲ್ಲಿಂದ ಅವತ್ತು ಕೈಬಿಟ್ವೆ. ಆದರೂ ಕೂಡ ಅಲ್ಲಿ ಆದಮೇಲೆ ಸೊ ನಾವು ಅವ್ರನ್ನ ಅವತ್ತು ನೈಟು ಟ್ರಾನ್ಸ್ಫರ್ ಮಾಡಿದ ಮೇಲೆ ನಾವು ಬಾಡಿ ತೊಗೊಂಡೋಗಿ ಎಲ್ಲ ಪ್ರೊಸೀಜರ್ಸ್ ಮಾಡಿದ್ವಿ. ಪ್ರೊಸೀಜರ್ ಮಾಡಿದ್ರೂ ಕೂಡ ಕೇಸಿನ ಚಾಲ್ತಿಯಲ್ಲಿದೆ, ಕೇಸಿನ ಕಂಪ್ಲೀಟ್ ಆಗಿಲ್ಲ. ಒಂದು ಕೆಮಿಕಲ್ ರಿಪೋರ್ಟ್ಸ್ ಬರಬೇಕು, ಇಸ್ಟೋಪೆಥಾಲಜಿ ರಿಪೋರ್ಟ್ ಬರಬೇಕು. 80% ಕೇಸ್ ನಡೀತಾ ಇದೆ, ಇನ್ನು ಕೇಸ್ ಚಾಲ್ತಿಯಲ್ಲಿದೆ, ಯಾರ ಪರವಾಗೂ ಬಂದಿಲ್ಲ. ಸೊ ಬರದೇ ಇದ್ರೂ ಕೂಡ ಇಷ್ಟೊತ್ತು ಇಷ್ಟು ಚಾಲ್ತಿಯಲ್ಲಿದ್ದಾಗ, ಕೇಸ್ ಚಾಲ್ತಿಯಲ್ಲಿದ್ದಾಗ ರಾಜಕೀಯ ಒತ್ತಡಗಳು ಮತ್ತು ರಾಜಕೀಯ ಅವ್ರಿಗೇನು ಇನ್ಫ್ಲೂಯೆನ್ಸ್ಗಳಿದೆ, ಇನ್ಫ್ಲೂಯೆನ್ಸ್ಗಳಿಂದ ಹೈ ಇನ್ಫ್ಲೂಯೆನ್ಸ್ಗಳಿಂದ ಮತ್ತೆ ತಿರುಗಿ ಇಲ್ಲಿ ಬಂದಿದ್ದಾರೆ. ಅವರು ಹೇಳಿಕೆಗಳು ಕೊಡ್ತಾರೆ, ನಾನು ಡೆಪ್ಯೂಟಿ ಡೈರೆಕ್ಟರ್ಗಳನ್ನೆಲ್ಲ ಡೈರೆಕ್ಟ್ಗಳು ಕಮಿಷನರ್ಗಳೆಲ್ಲ ನಾನು ಡೀಲ್ ಮಾಡ್ಕೊಂಡಿದ್ದೀನಿ, ರಿಪೋರ್ಟ್ಸ್ ಏನು ಎಲ್ಲ ಬದಲಾವಣೆಗಳು ಮಾಡ್ಕೊಂಡಿದ್ದೀನಿ, ದುಡ್ಡು ಕೊಟ್ಟು ಹೇಳಿಕೆಗಳು ಕೊಟ್ಟಿದ್ದಾರೆ. ಆ ಹೇಳಿಕೆಗಳಿಂದ ತಿರುಗಾ ಮತ್ತೆ ಇಲ್ಲೇ ಸೊ ನಮ್ಮ ನಾದಿಗಾದಂಥ ನಷ್ಟ ಬೇರೆಯವ್ರಿಗಾಗಬಾರ್ದು ಅಂತ ಒಂದು ಪ್ರತಿಭಟನೆಗೆ ಕರೆ ಮಾಡಿದ್ವಿ. ನಿನ್ನೆ ಕರೆ ಮಾಡಿದಾಗ ಎಲ್ಲ ಸಂಘಟನೆಗಳಿಗೆ ಸಂಘ ಸಂಸ್ಥೆಗಳಿಗೆಲ್ಲ ಬೆದರಿ. ಹೌದು, ಬಾಣಂತಿ ನೇತ್ರಾವತಿ ಹೆರಿಗೆ ಮಾಡಲು 10,000 ಲಂಚ ಪಡೆದಿದ್ದು, ಅಲ್ಲದೆ ನಿರ್ಲಕ್ಷ್ಯ ತೋರಿ ಮಗುವಿನ ತಾಯಿ ನೇತ್ರಾವತಿ ಸಾವಿಗೆ ಕಾರಣ ಆಗಿದ್ದಾರೆ. ಇನ್ನು ಮೃತ ಬಾಣಂತಿ ನೇತ್ರಾವತಿಯ ಮರಣೋತ್ತರ ಪರೀಕ್ಷೆಯೂ ಬಂದಿಲ್ಲ. ನ್ಯಾಯಾಲಯದಲ್ಲಿ ತನಿಖೆ ನಡೆಸುತ್ತಿರುವ ಬೆನ್ನಲೆ ಡಾಕ್ಟರ್ ಜಯಂತಿ ವರ್ಗಾವಣೆ ಆಗಿ ಕೆಲವೇ ತಿಂಗಳಲ್ಲಿ ತಮ್ಮ ರಾಜಕೀಯ ಪ್ರಭಾವ ಬಳಸಿ ಪುನಃ ಚಿಂತಾಮಣಿಯ ಮಹಿಳಾ ಮತ್ತು ಮಕ್ಕಳ ಆಸ್ಪತ್ರೆಗೆ ವರ್ಗಾವಣೆ ಮಾಡಿಸಿಕೊಂಡು ಬಂದಿದ್ದು ಹಲವು ಅನುಮಾನಗಳಿಗೆ ಕಾರಣವಾಗಿದೆ. ಇನ್ನು ನ್ಯಾಯಯುತವಾಗಿ ವರದಿ ಮಾಡಿ ಡಾಕ್ಟರ್ ಜಯಂತಿಯನ್ನ ಅಮಾನತ್ತು ಮಾಡಬೇಕು, ಇಲ್ಲವಾದಲ್ಲಿ ಉಗ್ರ ಹೋರಾಟ ಮಾಡುವುದಾಗಿ ಎಚ್ಚರಿಕೆ ನೀಡಿದ್ದಾರೆ. ಪ್ರತಿಭಟನೆ ಮಾಡಿದ್ರು, ಅವಾಗ ಮೇಡಮ್ ಅವ್ರನ್ನ ಇಲ್ಲಿಂದ ರಿಲೀವ್ ಮಾಡಿ ಆರೋಗ್ಯ ಸೌಧಕ್ಕೆ ಡೆಪ್ಯುಟೇಷನ್ ಮಾಡಿದ್ರು. ಸೊ ಮತ್ತೆ ಇದ್ರ ಬಗ್ಗೆ ಎಂಕ್ವೈರಿ ಮಾಡಲಿಕ್ಕೆ ಉಪನಿರ್ದೇಶಕರು ಡಾಕ್ಟರ್ ರಜನಿ ಅವ್ರು ಬಂದಿದ್ರು. ಅವ್ರ ಎಂಕ್ವೈರಿ ಆದ್ಮೇಲೆ ಮತ್ತೆ ಫೈನಲ್ ಅಲ್ಲೆಲ್ಲ ಎಂಕ್ವೈರಿ ಟೀಮ್ ರಿಪೋರ್ಟ್ ಕೊಟ್ಟು ಸೊ ಈಗ ಮತ್ತೆ ಮೇಲ್ನೋಟಕ್ಕೆ ಯಾವುದೇ ಮೇಡಮ್ ಅವ್ರ ನಿರ್ಲಕ್ಷ್ಯದಲ್ಲಿ ಕಂಡು ಬಂದಿರೋದು ಹೇಳಿ ಮತ್ತೆ ರಿಇನ್ಸ್ಟೇಟ್ ಮಾಡಿ ಇಲ್ಲೇ ಅಪಾಯಿಂಟ್ ಮಾಡಿದ್ದಾರೆ. ಜನವರಿ 31 ಎರಡನೇ ತಾರೀಕು ಮೇಡಮ್ ರಿಪೋರ್ಟ್ ಆಗಿದ್ದಾರೆ. ಸೊ ಈಗ ಅವ್ರು ಹೇಳೋದು ಫೈನಲ್ ರಿಪೋರ್ಟು ಇನ್ನೂ ಬಂದಿಲ್ಲ, ಪಿ ಎಂ ರಿಪೋರ್ಟು ಮತ್ತು FSL ರಿಪೋರ್ಟ್ ಬರಬೇಕು, ಇಸ್ಟೋಪೆಥಾಲಜಿ ರಿಪೋರ್ಟ್ ಬರಬೇಕು, ವಿಕ್ಟೋರಿಯಾ ಹಾಸ್ಪಿಟಲ್ ವಾಣಿವಿಲಾಸ್ ಹಾಸ್ಪಿಟಲ್. ಸೊ ಅವೆರಡು ಈಗ ತಾನೇ ಬಂದಿದೆ. ಫೈನಲ್ ರಿಪೋರ್ಟ್ ಬರ್ದಿರಾನೆ ಮತ್ತೆ ಮೇಡಮ್ ನೇಮ್ ತಪ್ಪಿಲ್ಲ ಅಂದ್ಬಿಟ್ಟು ಹೆಂಗೆ ರಿಇನ್ಸ್ಟೇಟ್ ಮಾಡೋರು ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ. ಸೊ ಇದ್ರ ಬಗ್ಗೆ ಅವರು ಮನವಿ ಪತ್ರವನ್ನು ಕೊಟ್ಟಿದ್ದಾರೆ, ಫೈನಲ್ ರಿಪೋರ್ಟ್ ಬರ್ದಿರಾನೆ ಮೇಡಮ್ಮು ರಿಅಪಾಯಿಂಟ್ ಮಾಡಿದ್ದಾರೆ. ಸೊ ಇದು ತಪ್ಪು ಅಂತ ಹೇಳ್ತಾ ಇದ್ದಾರೆ. ಅವ್ರು ಯಾವುದೇ ಕಾರಣಕ್ಕೂ ಇಲ್ಲೇ ಕೆಲಸ ಮಾಡಬಾರ್ದು, ಇನ್ನು ಮುಂದೆ ಈ ಥರ ಇಲ್ಲೇ ಕೆಲಸ ಮಾಡಿ ಇನ್ನು ಬೇರೆಯವ್ರಿಗೂ ತೊಂದರೆ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಸೊ ಮನವಿ ಪತ್ರದಿಂದ ನಾನು ಈಗಲೇ ಡೈರೆಕ್ಟರ್ಗೆ ಮತ್ತು ಕಮಿಷನರ್ಗೆ ಮತ್ತು DHO ಅವ್ರಿಗೆ ಒಟ್ಟಿನಲ್ಲಿ ಬಡ ಜೀವಗಳ ಪ್ರಾಣಗಳ ಜೊತೆ ಚೆಲ್ಲಾಟ ಆಡಿ ಸೈಲೆಂಟ್ ಆಗಿ ಎಸ್ಕೇಪ್ ಆದ ಡಾಕ್ಟರ್ ಜಯಂತಿಯನ್ನ ತಾತ್ಕಾಲಿಕವಾಗಿ ವರ್ಗಾವಣೆ ಮಾಡದೆ ಶಾಶ್ವತವಾಗಿ ಅಮಾನತು ಮಾಡಬೇಕು ಎಂದು ಒತ್ತಾಯಿಸಿದರು. ವೆಂಕಟಚಲಪತಿ, ಅಮೋಕ್ ಟಿವಿ, ಚಿಂತಾಮಣಿ. ಚ
ಚಿಕ್ಕನಾಯಕನಹಳ್ಳಿ ಶ್ರೀ ಸಿದ್ದರಾಮೇಶ್ವರ ವಾಕ್ ಮತ್ತು ಶ್ರವಣದೋಷ ಮಕ್ಕಳು ದಿ ಸೈಲೆಂಟ್ ಒಲಿಂಪಿಯಾಡ್ ಕ್ರೀಡೆಯಲ್ಲಿ ಭಾಗವಹಿಸಿ ಉತ್ತಮ ಸಾಧನೆಗೈದಿದ್ದಾರೆ. ಚಟ್ಟಿಕೆರೆ ಹೋಬಳಿ ಬಿಪಾಳ್ಯ ಶ್ರೀ ಸಿದ್ದರಾಮೇಶ್ವರ ವಾಕ್ ಶ್ರವಣದೋಷ ಮಕ್ಕಳ ವಸತಿ ಶಾಲೆಯ ಮಕ್ಕಳು ಮುಂಬೈನಲ್ಲಿ ನಡೆದ ಶ್ರವಣದೋಷ ಮಕ್ಕಳ ದಿ ಸೈಲೆಂಟ್ ಒಲಿಂಪಿಯಾಡ್ 2023 ಕ್ರೀಡಾಕೂಟಗಳಾದ 50,100 ಮೀಟರ್ ಓಟ ರಿಲೇ, ರನ್ನಿಂಗ್, ಟ್ರಾಸ್ ರೇಸ್, ಲೆಮನ್ ಸ್ಪೂನ್ ಆಟೋಟ ಸ್ಪರ್ಧೆಯಲ್ಲಿ ಭಾಗವಹಿಸಿ ಪ್ರಥಮ, ದ್ವಿತೀಯ, ತೃತೀಯ ಸ್ಥಾನ ಪಡೆದು ಬಹುಮಾನ ಪಡೆದಿರುವುದು ತಾಲೂಕು ಜಿಲ್ಲೆಗೆ ಕೀರ್ತಿ ಹೆಚ್ಚಿದೆ ಎಂದು ಮುಖ್ಯ ಶಿಕ್ಷಕ ಸಿದ್ದೇಶ್ ತಿಳಿಸಿದರು. ಸಂಗ್ರಹಿಸಿರ್ತಾರೆ ಹಾಗೂ ಬಹಳ ಆನಂದ ಪಟ್ಟಿರ್ತಾರೆ. ವಿಜೇತರಾದ ಮಕ್ಕಳಿಗೂ ಹಾಗೂ ಆ ಇದಕ್ಕೆ ಕಾರಣಕರ್ತರಾದ ಸಿಬ್ಬಂದಿಗಳಿಗೂ ಸಂಸ್ಥೆಯ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸಲು ಇಷ್ಟಪಡ್ತೀನಿ. ಹಾಗೂ ಮುಂಬೈನ ಪ್ರಮುಖ ಪ್ರವಾಸಿ ಸ್ಥಳ ನೆಹರು ಸೈನ್ಸ್ ಸೆಂಟರ್ ವೀಕ್ಷಣೆ ಮಾಡಿರುವ ಶಾಲಾ ಮಕ್ಕಳಲ್ಲಿ ಸಂತಸ ಮನೆ ಮಾಡಿದೆ. ಯಶಸ್ವಿನಿ ಎಜುಕೇಷನ್ ಟ್ರಸ್ಟ್ ಸಂಸ್ಥೆಯ ಸಂಸ್ಥಾಪಕ ಅಧ್ಯಕ್ಷರಾದ ಜಗದಾಂಬ ಸದಾಶಿವಯ್ಯ, ಚಂದ್ರಮ್ಮ, ಚಂದ್ರಶೇಖರಯ್ಯ ಹಾಗೂ ನಿರ್ದೇಶಕರಾದ ಆದಲಗೆರೆ ಬಸವರಾಜು, ಶಾಲಾ ಮುಖ್ಯ ಶಿಕ್ಷಕ ಸಿದ್ದೇಶ್, ಶಿಕ್ಷಕಿಯಾದ ಪ್ರೇರಣಾ ಕೆಂಪಯ್ಯ ಸೇರಿದಂತೆ ಶಾಲಾ ಮಕ್ಕಳನ್ನು ಅಭಿನಂದಿಸಿದ್ದಾರೆ. ಚಂದ್ರಶೇಖರ್, ಅಮೋಕ್ ಟಿವಿ, ಚಿಕ್ಕನಾಯಕನಹಳ್ಳಿ. ಇದಿಷ್ಟು ಈ ಕ್ಷಣದ ಅಪ್ಡೇಟ್ಸ್. ನೋಡ್ತಾ ಇರಿ ಅಮೋಕ್ ಟಿವಿ, ಎಂದೆಂದಿಗೂ ನಿಮ್ಮೊಂದಿಗೆ.